ಹವಾರಿಯಾರ್ ಐ ಹೋಪ್ ಆಲ್ ಆರ್ ಫೈನ್. ಮಕ್ಕಳ ಚೆನ್ನಾಗಿದ್ದೀರಲ್ಲ. ಈಗ ಮ್ಯಾಥ್ಸ್ ಕಡೆ ಗಮನ ಕೊಡೋಣ. ಲಾಸ್ಟ್ ಟೈಮ್ ಏನು ಹೇಳಿಕೊಟ್ಟಿದ್ದೆ ನಿಮಗೆ, 1 to 30 ನಂಬರ್ಸ್ ಆಗಿದೆ ಅಂತ. ಈಗ ಏನು ತಗೊಳ್ಳೋಣ, ಶೇಪ್ಸ್ ಆ್ಯಂಡ್ ಕಲರ್ಸ್. ನರ್ಸರಿಯಲ್ಲೂ ಹೇಳ್ಕೊಟ್ಟಿದ್ದೀನಿ ಶೇಪ್ಸ್ ಯಾವುದಿದೆ, ಐಡೆಂಟಿಫಿಕೇಶನ್ ಆಫ್ ಕಲರ್ಸ್ ಹೇಳ್ಕೊಟ್ಟಿದ್ದೀನಿ. ಇನ್ನೊಂದ್ಸಲ ರಿವೈಸ್ ಮಾಡೋಣ. ಫಸ್ಟ್ ಒನ್ ಏನಿದ್ದು, 4 sides ಈಕ್ವಲ್ ಇದ್ರೆ ಏನಿರುತ್ತೆ ಅಂತ, ಸ್ಕ್ವಾರ್. ಯಾವ ಶೇಪ್ ಇದೆ? ಸ್ಕ್ವಾರ್. ಸೆಕೆಂಡ್ ಒನ್ ಏನಿದೆ, ರೌಂಡ್ ಆಗಿರೋದು ಏನಿದು, ಸರ್ಕಲ್. ಎಸ್, ಯಾವ ಶೇಪ್ ಇದೆ, ಸರ್ಕಲ್. ಈ ತರ ಶೇಪ್ ತಗೊಂಡ್ರೆ ಯಾವ್ದಿದೆ, ಟ್ರಯಾಂಗಲ್. ಇದು ಯಾವ್ದಿದು, ಈ ತರ ಓವಲ್. ಎಸ್, ಓವಲ್ ಶೇಪ್. ಇದು ಎಗ್ ಇರುತ್ತಲ್ಲ, ಓವಲ್ ಶೇಪ್ ಅಲ್ಲಿ ಇರುತ್ತಲ್ಲ ಎಗ್, ಓವಲ್. ಇದು ಯಾವ್ದು ಬರುತ್ತೆ, ಎಸ್ ದಿಸ್ ಇಸ್ ಅ ರೆಕ್ಟಾಂಗಲ್. ಇದು ಯಾವ್ದು ಶೇಪ್ ಅಂತ ಹೇಳ್ಬೇಡ್ರಿ, ಯಾಕಂದ್ರೆ ಸೇಮ್ ಥಿಂಗ್ ಇಟ್ ಈಸ್. ಈ ತರ ಕೊಟ್ಟಿದ್ದೀನಿ, ಇಲ್ಲಿ ಉದ್ದ ಕೊಟ್ಟಿದ್ದಾರೆ, ಅದಕ್ಕೆ ದಟ್ ಇಸ್ ಆಲ್ಸೋ ಈಗ ರೆಕ್ಟಾಂಗಲ್. ಇದಕ್ಕೂ ರೆಕ್ಟಾಂಗಲ್ ಅಂತಾನೆ ಕರಿತೀವಿ ನಾವು. ಸರಿ, ನಿಮ್ ಬುಕ್ ಅಲ್ಲಿ ಸನ್ ರೈಸ್ ಅಂಡ್ ಶೈನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಪೇಜ್ ನಂಬರ್ 100. ಪೇಜ್ ನಂಬರ್ 100 ನಲ್ಲಿ ಏನ್ ಕೊಟ್ಟಿದ್ದಾರೆ, ಲೆಟ್ಸ್ ರಿವ್ಯೂ ಶೇಪ್ಸ್ ಅಂಡ್ ಕಲರ್ಸ್. ಕಲರ್ಸ್ ಐಡೆಂಟಿಫಿಕೇಶನ್ ಮಾಡೋಣ, ಶೇಪ್ ಯಾವ್ದಿದೆ ಅಂತ ಹೇಳೋಣ. ಫಾಲೋ ಸ್ಟೆಪ್ಸ್ ಟು ಮೇಕ್ ಫನಿ ಫೇಸಸ್. ಫನಿ ಫೇಸಸ್ ಅಂದರೆ ಯಾವುದಾದ್ರೂ ಶೇಪಲ್ಲಿ ನಾವು ಸುಂದರವಾಗಿ ಮುಖ ತಯಾರಿಸೋಣ, ಫೇಸ್ನ ಡ್ರಾ ಮಾಡೋಣ, ಅರ್ಥ ಆಯ್ತಾ? ಆ್ಯಂಡ್ ಶೇಪ್ ಕಲರ್ ದ್ಯಾಮ್ ಕಲರ್ ಮಾಡೋಣ. ಫಸ್ಟ್ ಯಾವುದಾದ್ರು ಶೇಪ್, ರೆಕ್ಟ್ಯಾಂಗಲ್, ಇದನ್ನ ಡ್ರಾ ಮಾಡಬೇಕು, ಜಾಯಿನ್ ಮಾಡಬೇಕು. ಫಸ್ಟ್ ಜಾಯಿನ್ ದ ಲೈನ್ಸ್, ಡಾಟ್ಸ್ ಏನು ಕೊಟ್ಟಿದ್ದಾರಲ್ಲ ಜಾಯಿನ್ ಮಾಡಬೇಕು. ಆಮೇಲೆ ಮತ್ತೆ ಟ್ರಯಾಂಗಲ್ ಹಾಕೋಣ ಟ್ರಯಾಂಗಲ್ಗೆ. ಆಮೇಲೆ ಏನು ಮಾಡಬೇಕು, ರೆಕ್ಟ್ಯಾಂಗಲ್ಗೆ ಏನು ಮಾಡಬೇಕು, ಇಲ್ಲಿ ರೆಕ್ಟ್ಯಾಂಗಲ್ಗೆ ಒಂದು ಕಿವಿ ಮಾಡೋಣ. ಫಸ್ಟ್ 2 kiwi ಮಾಡ್ಕೊಂಡ್ಬಿಡೋಣ. ಆಮೇಲೆ ಮತ್ತೆ ರೆಕ್ಟ್ಯಾಂಗಲ್ ಇಳಿಸ್ಬಿಟ್ಟು 2 kiwi ಮಾಡಿದ್ವಾ. ಈಗೇನು ಮಾಡೋಣ, ಹೇರ್ಸ್ ತಲೆ ಮಾಡೋಣ, ಹೇರ್ಸ್ ಈ ಥರ ಮಾಡೋದು. ನೆಕ್ಸ್ಟ್ ಶೇಪಲ್ಲಿ ಏನು ಮಾಡೋಣ, ಮತ್ತೆ ರೆಕ್ಟ್ಯಾಂಗಲ್ ಇಳಿಸ್ಬಿಟ್ಟು ಕಿವಿ ಕೊಡೋಣ, 2 kiwi ಕೊಡೋಣ. ಆಮೇಲೆ ಏನು ಕೊಟ್ಟಿದ್ವಿ, ತಲೆ ಕೊಡೋಣ ಫಸ್ಟು. ಓಕೆ, ಜಾಯಿನ್ ಮಾಡಿಬಿಡ್ರಿ. ಅದಾದಮೇಲೆ ಕಣ್ಣು, ಐಸ್, ಐಬ್ರೋಸ್ ಅಂದರೆ ಮೇಲೆ ರೆಪ್ಪೆ ಇರುತ್ತಲ್ಲ ಅದೇ, ಇದು ಬಾಯಿ, ಈ ಥರ ಡ್ರಾ ಮಾಡಬೇಕು. ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ, ರೆಕ್ಟ್ಯಾಂಗಲ್ ತೊಗೊಂಡ್ಬಿಟ್ಟು ಮತ್ತು ರೌಂಡಾಗಿ ಕಿವಿ ಮಾಡೋಣ, ಆಮೇಲೆ ತಲೆಗೆ ಇಳಿಸೋಣ. ಇಳಿಸ್ಬಿಟ್ಟು ಬಾಯಿ ಮಾಡೋದು, ಕಣ್ಣು, ರೆಪ್ಪೆ ಇದೆಲ್ಲ ಮಾಡಿಬಿಟ್ಟು ಮೂಗು. ಇದೇನಾಯಿತು, ಸುಂದರವಾಗಿ ಒಂದು ಮುಖ ಆಯ್ತಿಲ್ಲ. ಶೇಪ್ ತೊಗೊಂಡ್ಬಿಟ್ಟು, ಯಾವ ಶೇಪ್ ತೊಗೊಂಡ್ವಿ ನಾವು, ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಶೇಪ್ ತೊಗೊಂಡ್ಬಿಟ್ಟು ಒಂದು ಫೇಸ್ ತಯಾರಿಸಿದ್ವಿ. ಈ ನೆಕ್ಸ್ಟ್ ಯಾವುದಿದೆ ನೋಡಿ, ಸರ್ಕಲ್. ಸರ್ಕಲ್ ಅಂದರೆ ರೌಂಡಾಗಿ ಹಾಕೋದು, ನೀವು ಜಾಯಿನ್ ಮಾಡಬೇಕು. ಇಲ್ಲಿ ಜಾಯಿನ್ ಮಾಡಿಬಿಟ್ಟು 2 kiwi ಮಾಡಿದಾರಲ್ಲ, ನೆಕ್ಸ್ಟ್ ಮತ್ತೆ ರೌಂಡ್ ಮಾಡಿ 2 kiwi ಮಾಡಿಕೊಂಡು ರೆಕ್ಟ್ಯಾಂಗಲ್ ಜೊತೆ ಶೇಪ್ ಮಾಡಿದ್ದಾರೆ. ಟ್ರಯಾಂಗಲ್ ಬರುತ್ತಲ್ಲ ಟ್ರಯಾಂಗಲ್ ಶೇಪ್, ಆ ಥರ ಶೇಪ್ ಮಾಡಿದ್ದಾರೆ. ಅದೇ ಥರ ಫೇಸ್ ಕಟ್ ಫೇಸ್ ಎಲ್ಲ ತಯಾರು ಮಾಡಬೇಕು, ಸುಂದರವಾಗಿ ಫೇಸ್ ಆಗುತ್ತೆ. ಇದಕ್ಕೆ ಯಾವ ಕಲರ್ ಹಾಕ್ರಿ ಮಕ್ಕಳ ಅಂದರೆ, ರೆಡ್ ಕಲರ್ ಹಾಕ್ರಿ. ಐಡೆಂಟಿಫಿಕೇಶನ್ ಗೊತ್ತಾಗುತ್ತಲ್ಲ, ರೆಡ್ ಕಲರ್ ಅಂದರೆ ಇದು, ದಿಸ್ ಈಸ್ ಅ ರೆಡ್. ಈ ಸರ್ಕಲಿಗೆ ಯಾವ್ದು ಹಾಕಬೇಕು ಅಂದರೆ ಬ್ಲೂ ಹಾಕ್ರಿ ಮಕ್ಕಳೇ. ಟ್ರಯಾಂಗಲ್ಗೆ ಯಾವ್ದು ಹಾಕ್ತೀರ, ಎಲ್ಲೋ ಹಾಕಿ. ಸ್ಕ್ವೇರ್ಗೆ ಹಾಕ್ತೀರ, ಗ್ರೀನ್ ಹಾಕಿ. ಅರ್ಥ ಆಯ್ತಾ ಮಕ್ಕಳ? ಇದನ್ನ ಫೇಸ್ ಸುಂದರವಾಗಿ ಮುಖ ಬರುತ್ತೆ. ನಿಮಗೆ ಶೇಪು ಮತ್ತು ಕಲರ್ ಐಡೆಂಟಿಫಿಕೇಶನ್ ಮಾತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೇಜ್ ನಂಬರ್ 101 ಅಲ್ಲಿ ಏನು ಕೊಟ್ಟಿದ್ದಾರೆ, ಡ್ರಾ ಆ್ಯಂಡ್ ಕಲರ್ ಟು ಕಂಪ್ಲೀಟ್ ಈಚ್ ಪ್ಯಾಟ್ರನ್. 1 is done 5 ಅಂದರೆ ಒಂದು ಮಾಡಿದರೆ ಮಕ್ಕಳ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಯಾವ ಶೇಪ್ ಇದು, ಎಸ್ ದಿಸ್ ಈಸ್ ಅ ಟ್ರಯಾಂಗಲ್, ದಿಸ್ ಈಸ್ ಸರ್ಕಲ್. ಆಮೇಲೆ ಮತ್ತೆ ಏನು ಕೊಟ್ಟಿದ್ದಾರೆ, ಮತ್ತೆ ಸೇಮ್ ಟ್ರಯಾಂಗಲ್ ಸರ್ಕಲ್, ಟ್ರಯಾಂಗಲ್ ಸರ್ಕಲ್ ಆ ಥರ ಕೊಟ್ಟಿದ್ದಾರಲ್ಲ. ಈಗ ಸೆಕೆಂಡ್ ಒನ್ ಯಾವ ಥರ ಮಾಡಬೇಕಂದ್ರೆ, ಇದು ಯಾವ್ದು ಕೊಟ್ಟಿದ್ದಾರೆ, ಸ್ಕ್ವಯರ್. ಏನು ಕೊಟ್ಟಿದ್ದಾರೆ ಇದು, ಸ್ಕ್ವಯರ್. ಆಮೇಲೆ ಏನು ಕೊಟ್ಟಿದ್ದಾರೆ, ಸರ್ಕಲ್ ಕೊಟ್ಟಿದ್ದಾರೆ. ಇಲ್ಲೇನು ಬ್ಲ್ಯಾಂಕ್ ಇತ್ತು ನಿಮಗೆ, ಯಾವ ಚಿತ್ರನೂ ಕೊಟ್ಟಿದ್ದಿಲ್ಲ.
ನಾವೇನು ಮಾಡಬೇಕು ಅಂದರೆ ಇಲ್ಲಿ ಎರಡು ಸ್ಕ್ವಯರ್ ಕೊಟ್ಟು ಸರ್ಕಲ್ ಕೊಟ್ಟಿದ್ದಾರಲ್ಲ, ಸೊ ಇವೆರಡನ್ನ ಸ್ಕ್ವಯರ್ ಬರೆದ್ಬಿಟ್ಟು ಆಮೇಲೆ ಸರ್ಕಲ್ ಹಾಕಬೇಕು. ಈ ಥರನೇ ಮಾಡಬೇಕು. ಇವು ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅದೇ ಥರ ಪ್ಯಾಟರ್ನ್ ಇಲ್ಲಿ ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಟ್ರಯಾಂಗಲ್ ಹೌದಿಲ್ಲ, ಇದು ಟ್ರಯಾಂಗಲ್ ಹೌದಿಲ್ಲ, ಟ್ರಯಾಂಗಲ್ ಆದಮೇಲೆ ಸರ್ಕಲ್, ಒನ್ ಮೋರ್ ಸರ್ಕಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಂಟಿನ್ಯೂ ಏನು ಮಾಡಬೇಕು ಅಂದರೆ ಇದು ಟ್ರಯಾಂಗಲ್ ಬರೆದ್ಬಿಟ್ಟು ಮತ್ತೆ ಎರಡು ಸರ್ಕಲ್ ಹಾಕಬೇಕು ನೀವು. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಇಲ್ಲಿ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ಸೊ ಇದು ಸರ್ಕಲ್ ಕೊಟ್ಟಿದ್ದಾರೆ, ಟ್ರಯಾಂಗಲ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು ನೆಕ್ಸ್ಟ್? ಇದನ್ನೇ ಕಂಟಿನ್ಯೂ ಮಾಡಬೇಕಂದ್ರೆ ರೆಕ್ಟ್ಯಾಂಗಲ್ ಹಾಕಬೇಕು, ಸರ್ಕಲ್ ಹಾಕಬೇಕು, ಮತ್ತು ಟ್ರಯಾಂಗಲ್ ಹಾಕಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ರೆಕ್ಟ್ಯಾಂಗಲ್, ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ಸ್ಕ್ವಯರ್ ಕೊಟ್ಟಿದ್ದಾರೆ. ಸೊ ನಾವೇನು ಕಂಟಿನ್ಯೂ ಮಾಡಬೇಕು? ಇಲ್ಲಿ ಎರಡು ರೆಕ್ಟ್ಯಾಂಗಲ್, ಇದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಲ್ಲ, ನೀವು ಎರಡು ರೆಕ್ಟ್ಯಾಂಗಲ್ ಹಾಕಿಬಿಟ್ಟು ನೆಕ್ಸ್ಟ್ ಒಂದು ಸ್ಕ್ವಯರ್ ಹಾಕಬೇಕು. ನೆಕ್ಸ್ಟ್ ರೆಕ್ಟ್ಯಾಂಗಲ್, ಸರ್ಕಲ್, ಟ್ರಯಾಂಗಲ್ ಕೊಟ್ಟಿದ್ದಾರೆ. ನೀವು ಇದನ್ನು ಕಂಟಿನ್ಯೂಯೇಷನ್ ಮಾಡಬೇಕಂದ್ರೆ ರೆಕ್ಟ್ಯಾಂಗಲ್ ಹಾಕಿ, ಸರ್ಕಲ್ ಹಾಕಿ, ಒಂದು ಟ್ರಯಾಂಗಲ್ ಹಾಕಬೇಕು. ಅರ್ಥ ಆಯ್ತಾ ಮಕ್ಕಳು? ಇದು ಶೇಪ್ಸ್ ಬಗ್ಗೆ ಅಷ್ಟೇ ಕೊಟ್ಟಿರೋದು, ನಿಮಗೆ ಐಡೆಂಟಿಫಿಕೇಶನ್ ಆಫ್ ಶೇಪ್ಸ್ ಕಲರ್ಸ್ ಅಷ್ಟೇ ಮಕ್ಕಳು. ಸರಿ, ನೆಕ್ಸ್ಟ್ ಇದನ್ನೇ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಫೋಟೋ ಕಾಪಿ ಹಾಕ್ತೀನಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಶೇಪ್ಸ್ ಯಾವುದು? ಸರ್ಕಲ್, ಓವಲ್, ಸರ್ಕಲ್, ಸ್ಕ್ವಾರ್, ರೆಕ್ಟ್ಯಾಂಗಲ್, ಓವಲ್, ಎಲ್ಲರೂ ಇರುತ್ತೆ ಶೇಪ್ಸು, ಐಡೆಂಟಿಫೈ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು.